ಕಂಟ್ರೋಲ್ ತಪ್ಪಿರುವಂತಹ ಕೊರೋನಾಗೆ ಕಡಿವಾಣ ಬೀಳುತ್ತಾ ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುತ್ತ 10 ರಾಜ್ಯಗಳ 54 ಜಿಲ್ಲಾಧಿಕಾರಿಗಳ ಜೊತೆ ಇಂದು ಪ್ರಧಾನಿ ಮೋದಿ ಮೀಟಿಂಗ್ ನಮ್ಮ ರಾಜ್ಯದ 17 ಜಿಲ್ಲೆಗಳ ಡಿಸಿಗಳ ಜೊತೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ ಬೆಳಗ್ಗೆ 11 ಗಂಟೆಗೆ 17 ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಿ ಸಭೆ ನಡೆಯಲಿದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಿಎಂ ಬಿಎಸ್ವೈ ಕೂಡ ಉಪಸ್ಥಿತಿ ಆಯಾ ಜಿಲ್ಲೆಗಳ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪ್ರಧಾನಿ ಪಡೆಯಲಿದ್ದು ಸಕ್ರಿಯ ಪ್ರಕರಣ ಸಾವು ಪಾಸಿಟಿವಿಟಿ ರೇಟ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ 10 ರಾಜ್ಯಗಳ 54 ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಿ ಮೀಟಿಂಗ್ ನಡೆಸಲಿದ್ದು ನಮ್ಮ ರಾಜ್ಯದ 17 ಜಿಲ್ಲಾಧಿಕಾರಿಗಳ ಜೊತೆ 17 ಡಿಸಿಗಳ ಜೊತೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ನಡೆಸಲಿದ್ದಾರೆ ಕೊರೋನಾ ಸೋಂಕು ತಡೆಗೆ ಕೈಗೊಂಡಿರುವಂತಹ ಕ್ರಮಗಳೇನು ಮಾಹಿತಿ ಪಡೆದು ಕೆಲ ಸೂಚನೆಗಳನ್ನು ನೀಡಲಿದ್ದಾರೆ ಪ್ರಧಾನಿ ಕಟ್ಟುನಿಟ್ಟಿನ ಕ್ರಮಗಳ ಜಾರಿಗೆ ಸೂಚಿಸುತ್ತಾರೆ ಪ್ರಧಾನಿ ಮೋದಿ ಕೊರೋನಾ ಕಂಟ್ರೋಲ್ ತಪ್ಪತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಡಿವಾಣವನ್ನು ಹಾಕಲಾಗುತ್ತಾ ಕೊರೋನಾ ಸೋಂಕು ತಡೆಗೆ ಕೈಗೊಂಡಿರುವಂತಹ ಕ್ರಮಗಳೇನು ಪ್ರಧಾನಿ ಮೋದಿ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ ಸಕ್ರಿಯ ಪ್ರಕರಣ ಸಾವು ಪಾಸಿಟಿವಿಟಿ ರೇಟ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿದ್ದು ಆಯಾ ಜಿಲ್ಲೆಗಳ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದಾರೆ ಡಿಸಿಗಳಿಂದ ಮಾಹಿತಿಯನ್ನು ಪಡೆದು ಕೆಲ ಸೂಚನೆಗಳನ್ನು ನೀಡಲಿದ್ದಾರೆ ಪ್ರಧಾನಿ ರಾಜ್ಯದ 17 ಜಿಲ್ಲೆಗಳ ಡಿಸಿಗಳ ಜೊತೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ಬೆಳಗ್ಗೆ 11 ಗಂಟೆಗೆ 17 ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಿ ಸಭೆ ಕಟ್ಟುನಿಟ್ಟಿನ ಕ್ರಮಗಳ ಜಾರಿಗೆ ಸೂಚಿಸುತ್ತಾರ ಪ್ರಧಾನಿ ಮೋದಿ ಡಿಸಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ ಪ್ರಧಾನಿ ಆ ಬಳಿಕ ಹಲವು ಸೂಚನೆಗಳನ್ನು ನೀಡಲಿದ್ದಾರೆ ಸಕ್ರಿಯ ಪ್ರಕರಣ ಸಾವು ಪಾಸಿಟಿವಿಟಿ ರೇಟ್ ಗ್ರಾಮೀಣ ಭಾಗಗಳಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇರೋದು ಯಾಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಪಾಸಿಟಿವಿಟಿ ರೇಟ್ ಹೆಚ್ಚಿರುವಂತಹ ಜಿಲ್ಲೆಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳ ಡಿಸಿಗಳೊಂದಿಗೆ ಮೋದಿ ಸಭೆಗೆ ಮುಂದಾಗಿರೋದು ರಾಜ್ಯದ 17 ಜಿಲ್ಲೆಗಳಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅನ್ನೋದನ್ನ ಆಯಾ ಜಿಲ್ಲಾ ಡಿಸಿಯಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ 17 ಡಿಸಿಗಳ ಜೊತೆ ಪ್ರಧಾನಿ ಇಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ನಡೆಸಲಿದ್ದಾರೆ ಹಾಗಾಗಿ ಇವತ್ತಿನ ಸದ್ಯದ ಪರಿಸ್ಥಿತಿಯ ಮಾಹಿತಿಯನ್ನು ಪಡೆದುಕೊಂಡು ಬಹುಶಃ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಪ್ರಧಾನಿ ಸೂಚಿಸುವಂತಹ ಸಾಧ್ಯತೆ ಇದೆಯಾ ಸದ್ಯಕ್ಕೆ ರಾಜ್ಯದ ಚಿತ್ರಣ ಹೇಗಿದೆ ಅಂತ ಪ್ರತಿಮಾ ಐಸಿಎಂಆರ್ ಒಂದು ಸಲಹೆಯನ್ನು ಕೊಟ್ಟಿದ್ದನ್ನ ನಾವು ಈ ಹಿಂದೆ ಕೂಡ ನೋಡಿದ್ವಿ ಅಂದ್ರೆ ಎಲ್ಲಿ ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವಂತಹ ಜಿಲ್ಲೆಗಳಿದ್ದಾವೆ ಇಂಥ ಕಡೆಗೆ ಲಾಕ್ಡೌನ್ ಅಗತ್ಯತೆ ಬೇಕಾಗಬಹುದು ಲಾಕ್ಡೌನ್ ಮಾಡಿ ಅನ್ನುವಂಥ ಸಲಹೆಗಳನ್ನು ಐಸಿಎಂಆರ್ ವ್ಯಕ್ತಪಡಿಸಿದ್ದನ್ನು ನಾವು ನೋಡಬಹುದು ಇದರ ಜೊತೆಗೆ ಪ್ರಧಾನಮಂತ್ರಿಗಳು ಈಗ ಪಾಸಿಟಿವಿಟಿ ರೇಟ್ ಹೆಚ್ಚಳ ಇರುವಂತಹ ಜಿಲ್ಲೆಗಳು ಮತ್ತು ಸಕ್ರಿಯ ಕೇಸ್ಗಳು ಹೆಚ್ಚಳ ಇರುವಂತಹ ಜಿಲ್ಲೆಗಳ ಡಿಸಿಗಳ ಜೊತೆ ಸಭೆ ನಡೆಸ್ತಾ ಇರೋದು ಅತ್ಯಂತ ಗಮನಾರ್ಹವಾದಂತಹ ಸಭೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಡಿಸಿಗಳ ಜೊತೆ ಸಭೆ ನಡೆಸ್ತಾ ಇರುವಂತಹ ಉದ್ದೇಶ ಏನು ಅಂದ್ರೆ ವಾಸ್ತವಿಕವಾಗಿ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕ ಅಥವಾ ಡಿಸಿಗಳು ಕೊಡುವಂತ ಮಾಹಿತಿಯ ಮೇರೆಗೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಸದ್ಯಕ್ಕೆ ಈ ಸಭೆಯಿಂದ ಮಹತ್ವವನ್ನ ಪಡೆದುಕೊಂಡಿದೆ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ
17 ಜಿಲ್ಲೆಗಳಂದ್ರೆ ಈಗ ಯಾವ ಯಾವ ಜಿಲ್ಲೆಗಳ ಜೊತೆ ಪ್ರಧಾನಮಂತ್ರಿಗಳು ಸಭೆ ನಡೆಸುತ್ತಾ ಇದ್ದಾರೆ ಸೋ ಆ ಜಿಲ್ಲೆಗಳಲ್ಲಿ 20 ಕ್ಕಿಂತ ಅಧಿಕ ಪಾಸಿಟಿವಿಟಿ ರೇಟ್ ಇದೆ ಜೊತೆಗೆ ಸಕ್ರಿಯ ಪ್ರಕರಣಗಳು ಕೂಡ ಬಹಳ ಹೆಚ್ಚಾಗಿ ಇರುವಂತದ್ದನ್ನು ನಾವು ಗಮನಿಸುತ್ತಾ ಇದ್ದೀವಿ ಹೀಗಾಗಿ ಜಿಲ್ಲೆಗಳಲ್ಲಿ ಯಾವ ರೀತಿ ಸೋಂಕು ಹರಡತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವಂತ ಸಲುವಾಗಿ ಜೊತೆಗೆ ಇದಕ್ಕೆ ಯಾವುದಾದರೂ ಪ್ಲಾನ್ ಆಫ್ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋದರ ಕುರಿತಾಗಿಯೂ ಕೂಡ ಒಂದು ಸೂಚನೆಗಳು ಸಿಗಬಹುದು ಇದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈ ನಿಯಂತ್ರಣದ ವಿಚಾರದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಕೂಡ ಮುಕ್ತವಾಗಿ ಮಾತನಾಡಲಿಕ್ಕೆ ಬಹುಶಃ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ಹೀಗಾಗಿ ಈ 17 ಜಿಲ್ಲೆಗಳ ಡಿಸಿಗಳ ಜೊತೆ ನಡೆಯತಾ ಇರುವಂತ ಸಭೆ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಈಗ ಈ 17 ಜಿಲ್ಲೆಗಳಲ್ಲಿ ಅತ್ಯಂತ ಅಧಿಕ ಪಾಸಿಟಿವಿಟಿ ರೇಟ್ ಇರುವಂತ ಜಿಲ್ಲೆ ಅಂತಂದ್ರೆ ಅದು ಉತ್ತರ ಕನ್ನಡ 58 ಪಾಸಿಟಿವಿಟಿ ರೇಟ್ ಇದೆ ಪ್ರತಿಮಾ ಹೀಗಾಗಿ ಇಂತ ಜಿಲ್ಲೆಗಳಲ್ಲಿ ಒಂದಷ್ಟು ಪ್ಲಾನ್ ಆಫ್ ಆಕ್ಷನ್ ಬೇಕಾಗುತ್ತೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ರಾಜ್ಯಗಳಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇದೆ ಅನ್ನೋದನ್ನ ನಿತ್ಯ ಈ ಅಂಕಿ ಸಂಖ್ಯೆಗಳನ್ನು ಗಮನಿಸುತ್ತಾನೆ ಇದ್ದಾರೆ ಸೋ ಹಾಗಾಗಿನೇ ಈ 17 ಜಿಲ್ಲೆಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ರೂಪಿಸಿಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಪ್ಲಾನ್ ಆಫ್ ಆಕ್ಷನ್ ಬೇಕಾಗಬಹುದು ಅನ್ನುವಂತ ಒಂದು ಸೂಚನೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಈಗ ಬೆಂಗಳೂರಿನಲ್ಲಂತೂ ಸೋಂಕಿದೆ ನಿಜ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಈಗ ಪಾಸಿಟಿವಿಟಿ ರೇಟ್ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಜಾಸ್ತಿ ಆಗ್ತಾ ಇರೋದು ಹಳ್ಳಿ ಹಳ್ಳಿಗೆ ಹಬ್ಬಿರೋದು ಅಲ್ಲಿನ ಪರಿಸ್ಥಿತಿ ಅಲ್ಲಿಗೆ ಇನ್ನಷ್ಟು ಅಗತ್ಯತೆ ಇದೆ ವ್ಯವಸ್ಥೆಗಳನ್ನು ಕಲ್ಪಿಸೋದು ಬಹುಶಃ ಆ ನಿಟ್ಟಿನಲ್ಲೂ ಕ್ರಮಕ್ಕೆ ಪ್ರಧಾನಿ ಸೂಚಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆಯಾ ಈಗ ಸದ್ಯದ ಚಿತ್ರಣ ನೋಡ್ತಾ ಹೋದ್ರೆ ಬಹುಶಃ ಅಂತಹ ಒಂದು ಸೂಚನೆ ಬರಬಹುದಾ ಅಂತ ಪ್ರತಿಮೈಗ ಕಳೆದ 2 ವಾರ ಮತ್ತು ಕಳೆದ ವಾರದ ಚಿತ್ರಣವೇ ಬೇರೆ ಈಗ ಆಗ್ತಾ ಇರುವಂತಹ ಚಿತ್ರಣವೇ ಬೇರೆ ಯಾಕೆಂದ್ರೆ ಇಡೀ ಒಟ್ಟಾರೆ ರಾಜ್ಯದ ಪ್ರಕರಣದಲ್ಲಿ ಬೆಂಗಳೂರು ಹತ್ತತ್ರ 60-65% ಕೇಸ್ಗಳು ದಾಖಲಾಗ್ತಾ ಇತ್ತು ಆ ಸಿನಾರಿಯೋ ಈಗ ಬದಲಾಗಿದೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಶೇಕಡ 35% ಕೇಸ್ಗಳು ದಾಖಲಾಗ್ತಾ ಇದೆ ಉಳಿದ 65% ಪ್ರಕರಣಗಳು ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ದಾಖಲಾಗ್ತಾ ಇರುವಂತದ್ದು ಹೆಚ್ಚು ಆಘಾತವನ್ನು ಉಂಟು ಮಾಡ್ತಾ ಇದೆ ಹೀಗಾಗಿನೇ ಜಿಲ್ಲಾ ಕೇಂದ್ರಗಳಲ್ಲಿ ವೈದ್ಯಕೀಯ ವ್ಯವಸ್ಥೆ ಮೇಲೆ ಸಾಕಷ್ಟು ಒತ್ತಡಗಳು ಬೀಳೋದಕ್ಕೆ ಶುರುವಾಗಿದೆ ಬೆಂಗಳೂರಲ್ಲಾದರೂ ಒಂದಲ್ಲ ಇನ್ನೊಂದು ಆಸ್ಪತ್ರೆಗಳು ಸಿಗ್ತವೆ ಪ್ರೈವೇಟ್ ಆಸ್ಪತ್ರೆಗಳು ಸಾಕಷ್ಟು ಇದ್ದಾವೆ ಆದರೆ ಜಿಲ್ಲೆಗಳಲ್ಲಿ ಇಷ್ಟೊಂದು ಪ್ರಮಾಣದ ವೈದ್ಯಕೀಯ ವ್ಯವಸ್ಥೆಗಳು ಇಲ್ಲ ಸೋ ಹೀಗಾಗಿ ಬರುವಂತಹ ಕೇಸ್ಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ದೊಡ್ಡ ಚಿಂತೆಯಾಗಿದೆ ಜಿಲ್ಲಾಧಿಕಾರಿಗಳಿಗೆ ಹಾಗಾಗಿನೇ ತುಂಬಾ ಕಡೆ ಏನಾಗ್ತಾ ಇದೆ ತುಂಬಾ ಸೀರಿಯಸ್ ಪೇಷಂಟ್ಸ್ ಅನ್ನ ಬೆಂಗಳೂರು ಕಡೆಗೆ ಮೂವ್ ಮಾಡಬಹುದಾ ಅನ್ನುವಂತ ಒಂದು ಆಲೋಚನೆ ಕೂಡ ಜಿಲ್ಲೆಗಳಲ್ಲಿ ಇದೆ ಹಾಗಾಗಿ ತುಂಬಾ ಸೀರಿಯಸ್ ಇರುವಂತವರು ಮತ್ತು ಐಸಿಯು ಅಗತ್ಯ ಬೇಕಾದಂತವರು ವೆಂಟಿಲೇಟರ್ ಅಗತ್ಯ ಬೇಕಾದಂತವರನ್ನ ಎಲ್ಲಿ ಜಿಲ್ಲೆಗಳಲ್ಲಿ ಕಡಿಮೆ ಕೇಸ್ಗಳಿರುತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಬಹುದಾ ಅನ್ನುವಂತಹ ಒಂದು ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ಕೇಸ್ಗಳ ಸಂಖ್ಯೆ ಕಡಿಮೆ ಇರುವಂತಹ ಜಿಲ್ಲೆಗಳಿದ್ದಾವೆ ಅಂತ ಕಡೆಗೆ ಮೂವ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಬಹುದಾ ಅನ್ನುವಂಥದ್ದು ಇದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಿಲ್ಲೆಗಳಲ್ಲಿ ಹೆಚ್ಚಳ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಜೂನ್ ಮೊದಲ ವಾರದ ತನಕ ಇದೇ ರೀತಿಯಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುತ್ತೆ ಅನ್ನುವಂತಹ ಸೂಚನೆ ಇದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಸಭೆ ಜೊತೆಗೆ ಜಿಲ್ಲೆಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಪಾಸಿಟಿವಿಟಿ ರೇಟ್ ಸೋ ಇದೆರಡನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಮಹತ್ವಪೂರ್ಣವಾದಂತಹ ನಿರ್ಧಾರವನ್ನ ಸರ್ಕಾರ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.